राज्यದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇತ್ತು ಅಂದ್ರೆ ಅವಾಗ ಇವರು ಏನು ಅಭಿವೃದ್ಧಿನೇ ಮಾಡಿಲ್ವಾ? ಜನರ ಮುಂದೆ ಬಿಜೆಪಿಯವರು ಏನು ಅಭಿವೃದ್ಧಿನೇ ಮಾಡಿಲ್ವಾ? ಅವ್ರ ಲಾಜಿಕ್ ಪ್ರಕಾರ ನೀವು ಯಾಕೆ ಇರಬೇಕು ಅನ್ನೋದನ್ನ ನೀವು ಜನರ ಮುಂದೆ ಪ್ರಸ್ತಾಪ ಮಾಡಿದಲ್ಲ. ಪೆಟ್ರೋಲ್ ಡೀಸೆಲ್ ನೀವು ಮಾಡ್ತಾ ಬಂದ್ರೆ ಎಲ್ಲ ಭಾರತ ದೇಶದಲ್ಲಿ ಏನಿದೆ ಸತ್ಯ ಮಾಡು ಮಾತ್ರ ಹೇಳಿ. ಮಾನ್ಯ ಅಧ್ಯಕ್ಷರೇ, ಸಿಟಿ ರವಿ ಸಾಹೇಬರು ಒಂದು ಸ್ಪಷ್ಟನೆ ಕೊಡಬೇಕು. ಹೋದ ಬಾರಿ ಎಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು, ಅವಾಗ ರಾಜ್ಯ ಪ್ರಗತಿನೇ ಕಂಡಿಲ್ವಾ ಅವರ ದೃಷ್ಟಿನಲ್ಲಿ? ಏನಾಗಿದ್ದು ಬರೀ ಲಾಸ್ಟ್ 3.5 years ಅಲ್ಲಿ ಅಷ್ಟೇನಾ? ಈ ಡಬಲ್ ಇಂಜಿನ್ ಸರ್ಕಾರ ಅಂತ ಇದೆ. ಅವಾಗೇನು ಕರ್ನಾಟಕ ನಾವು ಏನು ಬೆಳಕೆ ಕಂಡಿಲ್ವಾ, ಅಭಿವೃದ್ಧಿನೇ ಕಂಡಿಲ್ವಾ ನಿಮ್ ಟೈಮ್ ನಲ್ಲಿ? ಒಪ್ಕೊಂತೀರಾ? ನಿಮ್ಮ ಆಶಯ ನಂಗೆ ಅರ್ಥ ಆಗಿದೆ. ಇಲ್ಲ ನಿಮ್ಗೆ ಆದ್ರೆ ಅವಾಗ ನಿಮ್ಗೆ ಅಂದ್ರೆ ನೀವು ಅವಾಗ UPA 1 and 2 ಇದ್ದಾಗ ಇಲ್ಲಿ ನೀವು ಆಡಳಿತ ಮಾಡಿದೀರಾ, ಅವಾಗ ನೀವೇನು ಮಾಡಿಲ್ಲ ಅಂತ ನಾನು ಹೇಳಿದೀನಿ. ಕೇಂದ್ರದಿಂದ ಏನು ಸಿಕ್ಕಿಲ್ವಾ? ಖಂಡಿತ ನಿಮಗೆ ನಿಮ್ಮ ಆಶಯ ನಂಗೆ ಅರ್ಥ ಆಗಿದೆ. ನಿಮ್ ತಂದೆಯವರು ಕರ್ನಾಟಕಕ್ಕೆ ಕೊಟ್ಟು ಕೊಡುಗೆನೂ ಹೇಳ್ತೀನಿ. ಈಗ ಆ ರೀತಿ ಕರ್ನಾಟಕದ ಜೊತೆಗೆ ಸಂಬಂಧ ಇಲ್ಲದೆ ಇದ್ರು ರೈಲ್ವೆ ಮಿನಿಸ್ಟ್ರು ವೈಯಕ್ತಿಕ ಸಂಬಂಧ ಇಲ್ಲದೆ ಇದ್ರು ಅವ್ರು ಕೊಟ್ಟಿರೋ ಕೊಡುಗೆನೂ ಹೇಳ್ತೀನಿ. ನಿತಿನ್ ಗಡ್ಕರಿ ಅವರು ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಕೊಟ್ಟಿರೋ ಕೊಡುಗೆನೂ ಹೇಳ್ತೀನಿ. ಹೇಳದೇ ಇರಲ್ಲ ನಾ ಹೇಳಿದೆ, ಯಾಕೆಂದ್ರೆ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟೆ ತಾನೇ ಹೋಗ್ಬೇಕು, ಹಾಗಾಗಿ ಹೇಳದೇ ಇರೋದಿಲ್ಲ. ಅಧ್ಯಕ್ಷ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಡ್ಯೂಟಿ ಬೌಂಡ್ ದೊಡ್ಡ ಇದು ಜನ ಕೊಟ್ಟ ತೆರಿಗೆ ಕೊಡ್ತಾ ಇದ್ದಾರೆ, ಅದೇನ್ ದೊಡ್ಡ ವಿಷಯ? ಈಗ ಮುಳುಗೆ ಹೋಯ್ತು ಅಂತ ಹೇಳ್ತಿದ್ರಲ್ಲ, ದೇಶದ ಆರ್ಥಿಕ ಸ್ಥಿತಿ ಮುಳುಗೆ ಹೋಯ್ತು, ರಾಜ್ಯದ ಆರ್ಥಿಕ ಸ್ಥಿತಿ ಮುಳುಗೆ ಹೋಯ್ತು. 19% ತೆರಿಗೆ ಸಂಗ್ರಹಣ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕೇಂದ್ರದಲ್ಲಿ ಜಾಸ್ತಿ ಆಗಿದೆ, 21% ರಾಜ್ಯದಲ್ಲಿ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ 21% ತೆರಿಗೆ ಸಂಗ್ರಹ ಕಳೆದ ಸಾರಿಗೆ ಹೋಲಿಸಿದ್ರೆ ಹೆಚ್ಚಿಗೆ ಆಗಿದೆ. ಪ್ರಗತಿ ಆಗಲೇ ಇದ್ರೆ ಮುಳುಗೋಗಿದ್ರೆ ಇವೆಲ್ಲ ಆಗ್ತಿತ್ತಾ?